मंगल गौरी मदुवे अदना माड्को अंत हेळो स्थिति नानिल्ल मगळे ಎಲ್ಲ ಸರಿ ಹೋಗುತ್ತೆ ಅಳಿಯಂದ್ರ ಮೇಲಿನ ಆಪಾದನೆ ದೂರ ಆಗಿ ಅವರ ಮನೆಗೆ ಬರ್ತಾರೆ ನಿಮ್ಮ ಜೀವನ ಸರಿ ಹೋಗುತ್ತೆ ಅಂತ ಕಾಯ್ತಾ ಇದ್ವಿ ಆದ್ರೆ ನೋಡು ಎಂತ ಸ್ಥಿತಿ ಬಂದ್ಬಿಡ್ತು ಕೋರ್ಟ್ ಅಲ್ಲೇ ನಮಗೆ ನ್ಯಾಯ ಸಿಗೋದು ಅಂತ ನಾವು ನಂಬಿದೀವಿ ಅಲ್ಲೂ ನಮಗೆ ಅನ್ಯಾಯ ಆಗಿದೆ ಶಾಮೋರೆ ಕೋರ್ಟ್ ಕನ್ಸಿಡರ್ ಮಾಡೋದು ಸಾಕ್ಷ್ಯ ಆಧಾರಗಳನ್ನ ಆದ್ರೆ ಇಲ್ಲಿ ರಾಜೀವನ ವಿರುದ್ಧವಾಗಿ ಎಲ್ಲಾ ಸಾಕ್ಷ್ಯ ಆಧಾರಗಳಿದವೆ ಅದಕ್ಕೆ ನಮ್ಮ ರಾಜೀವನಿಗೆ ಶಿಕ್ಷೆ ಆಗಿದೆ ಹಾಗಂತ ನಾನು ಸುಮ್ಮನೆ ಇರಲ್ಲ ಹೈಕೋರ್ಟ್ ಗೆ ಅಪೀಲ್ ಮಾಡಣ ಯಾವುದೇ ಕಾರಣಕ್ಕೂ ರಾಜೀವನ್ನ ಬಿಟ್ಕೊಡಕ ಆಗದೇ ಇಲ್ಲ ಅವನು ತಪ್ಪು ಮಾಡಿಲ್ಲ ಅಂದಮೇಲೆ ಅವನ್ನ ಬಿಡಿಸ್ಕೊಂಡ್ಬರೋ ಜವಾಬ್ದಾರಿ ನಮ್ಮದು ಬಿಡಿಸ್ಕೊಂಡ್ಬರೋಣ ನೀವೆಲ್ಲ ಧೈರ್ಯವಾಗಿರಿ ಇಲ್ಲಿ ಸಿಗದೇ ಇರೋ ನ್ಯಾಯ ಅಲ್ಲಿ ಸಿಗುತ್ತಾ ಕರ್ಣ ಅವರೇ ಎಂತ ಅನ್ಯಾಯ ಆಗೋಯ್ತು ನೋಡಿ ಅಳ್ಬೇಡ ಮಗಳೇ ನೀನು ಅತ್ರೆ ಸೋತ ಹಾಗೆ ಎಲ್ಲೂ ತಲೆ ಎತ್ತಿಕೊಂಡು ಓಡಾಡಕಾಗಲ್ಲ ನೀನು ಯಾರು ರಾಯದುರ್ಗದ ರಾಜೇಶ್ವರಿ ಮರಿಮಗಳು ಸೋಲಬಾರದು ತಪ್ಪು ಮಾಡಿದ್ರೆ ಅಷ್ಟೇ ನಾವು ತಲೆ ತಗ್ಗಿಸಬೇಕು ಧೈರ್ಯವಾಗಿರು ನಿಮ್ಮ ಅಪ್ಪ ನಿನ್ನ ಜೊತೆ ಇದ್ದಾರೆ ಸತ್ಯ ನಮ್ಮ ಜೊತೆ ಇದೆ ಅಂದ್ರೆ ನ್ಯಾಯನೂ ನಮ್ಮ ಜೊತೆ ಬರುತ್ತೆ ಅಳಿಯಂದರಿಗೆ ಕಂಟಕ ಇತ್ತು ಅಂತ ನಮಗೂ ಗೊತ್ತಿತ್ತಲ್ವಾ ಆ ಕಂಟಕ ಇದ್ದಿದ್ದಕ್ಕೆ ಈಗಿನ ಕೋರ್ಟ್ ಈ ತೀರ್ಪನ್ನ ಕೊಟ್ಟಿರೋದು ಹಾಗಂತ ನಾವು ಸೋಲೋದಕ್ಕೆ ಸಾಧ್ಯನಾ ಸೋಲೋದ ಬೇಡ ಓ ಅಪ್ಪ ನಾವು ಸೋಲಬಾರದು ನಮ್ಮ ಪೊಲೀಸ್ ಅಪ್ಪನ ಹೇಗಾದರೂ ಮಾಡಿ ಹೊರಗಡೆ ಕರ್ಕೊಂಡು ಬರಬೇಕು ಕರ್ಕೊಂಡು ಬರ್ತೀನಿ ಹೌದು ಕಣೆ ಹೌದು ಕಣೆ ಏನು ಬೇಕಾದರೂ ಮಾಡ್ತೀಯಾ ನೀನು ಹೌದು ಕಣೆ ಹೌದು ಕಣೆ ಏನು ಬೇಕಾದರೂ ಮಾಡ್ತೀಯಾ ನೀನು ಹೇಳಿದೆ ಅಲ್ವಾ ಎಲ್ಲ ನಿನ್ನ ನಾಟಕ ಅಂತ ಆದ್ರೂ ಹಾಗೆಲ್ಲ ಏನು ಇರಲ್ಲ ನನ್ನ ರಾಜೀವ ತಪ್ಪು ಮಾಡಿರಲ್ಲ ಅವನು ಇವತ್ತು ಹೊರಗಡೆ ಬಂದೆ ಬರ್ತಾನೆ ಅನ್ನೋ ನಂಬಿಕೆ ಇದೆ ಆ ನಂಬಿಕೆನೇ ಹಾಳಾಗೋಯ್ತಲ್ಲೇ ಹಾಳಾಗ್ಲಿಲ್ಲ ಹಾಳ್ ಮಾಡ್ದೆ ನೀನು ಸ್ನೇಹ ಏನಮ್ಮ ಮಾತಾಡ್ತಾ ಇದ್ದೀಯಾ ಮೊದಲೇ ನನ್ನ ಮಗಳು ನೋವಲ್ಲಿದ್ದಾಳೆ ನೋವಲ್ಲಿದ್ದಾಳ ಅಥವಾ ನೋವಿನ ಮುಖವಾಡ ಹಾಕೊಂಡು ಬದುಕ್ತಿದ್ದಾಳ ड्रामा कंपनी अल्वा स्नेहा निन्न मातिन अर्थ ओ कर्ण सर नीवु पाप इत्तीचिगे निम्गे मने सोसे यारु मने बंदिरोळ यारु अंतनु गोत्तिल्दे बदुकुत्ता इदीरा नानु नान ताने राजीवन हेंटि नान ताने अमने सोसे इवळ्ळन्न अल्लिगे कर्कोंड होगक आगल्ल अंत इडी ड्रामा कंपनी ना इल्लिगे कर्कोंड बंदु What next अंत प्लान मारती दिरा? ये नवस्ते निंदो, यंता संदर्भ दलबंद यंता मातार्ती दिया यंता गोत्ता निंगे? चन्ना आगे गोत्तु, आदि केताने मातार्ती रदो, यंता दुड्डु ड्रामा कंपनी अला निंदला, यश्ट चन्ना आगे युड बत्किरो विचारा ना येल रिंदा मुच्चित्तु, नन राजीवना निम्कड़ हेल्को मिट्री अल्वा? ಏನವಸ್ಥೆ ನಿಂದು ಎಂತ ಸಂದರ್ಭದಲ್ಲಿ ಬಂದ ಎಂತ ಮಾತಾಡ್ತಿದ್ದೀ ಅಂತ ಗೊತ್ತಾ ನಿನಗೆ ಚೆನ್ನಾಗಿ ಗೊತ್ತು ಅದಕ್ಕೆ ತಾನೇ ಮಾತಾಡ್ತಿರೋದು ಎಂತ ದೊಡ್ಡ ಡ್ರಾಮಾ ಕಂಪನಿ ಅಲ್ಲ ನಿಮ್ಮದಲ್ಲ ಎಷ್ಟು ಚೆನ್ನಾಗಿ ಇವಳು ಬದುಕಿರೋ ವಿಚಾರನ ಎಲ್ಲರಿಂದ ಮುಚ್ಚಿಟ್ಟು ನನ್ನ ರಾಜೀವನ ನಿಮ್ಮ ಕಡೆ ಹೇಳ್ಕೊಂಡ ಬಿಟ್ರಿ ಅಲ್ವಾ ಆದ್ರೆ ದೇವರ ದೊಡ್ಡವನು ನೀವು ಮಾಡ್ತಿರೋ ನಾಟಕನ ನನ್ನ ಕಣ್ಣಿಗೆ ತೋರಿಸ್ಕೊಟ್ಟ ಪ್ರತಿ ಸಲ ಸಿಕ್ಕಾಕೊಂಡಿದ್ದೀನಿ ವಿದ್ಯೆ ಮಾಡ್ಕೊಂಡು ನಾಟಕ ಆಡಿ ಕತೆ ಹೇಳಿ ಅಯ್ಯೋ ಹಾಗಲ್ಲಮ್ಮ ಹೀಗೆ ಹೀಗಲ್ಲಮ್ಮ ಹಾಗೆ ಅಂತ ನನ್ನನ್ನ ನಂಬಿಸಿ ಹೇಳು ಹೇಳು ಸೀಮಂತ ದಿಸ ಅಕ್ಕ ನಿಮ್ಮ ಮಗುನ ನಿಮಗೆ ಕೊಟ್ಟುಬಿಡ್ತೀನಿ ಇದು ನಾನು ನಿಮಗೆ ಕೊಡ್ತಿರೋ ಮಾತು
ನಾನ್ ನಿಮಗ್ ಮಾಡ್ತಿರೋ ಶಪಥ, ನಾನ್ ನಿಮಗ್ ಮಾಡ್ತಿರೋ ಪ್ರತಿಜ್ಞೆ, ಇದೇ ನ್ಯಾಯ ಅಂತೆಲ್ಲ ಬೊಗಳೆ ಬಿಟ್ಟು ಹಳ್ಳಿಗೆ ಹೊರಟ್ರಲ್ಲ. ನಾನು ಅವಾಗ ಹೌದು ಥ್ಯಾಂಕ್ ಯು ಸೋ ಮಚ್. ನಾನ್ ಅನ್ಕೊಂಡಿದ್ದೆಲ್ಲ ನಿಮ್ ಸಹಕಾರದಿಂದ ಸೂಪರ್ ಆಗಿ ನೆರವೇರಿದೆ. ನನ್ನ ಶತ್ರು ಜೈಲ್ ಪಾಲಾಗಿದ್ದಾನೆ, ನನ್ನ ಶತ್ರು ಹೆಂಡತಿರು ಬೀದಿ ಪಾಲಾಗಿದ್ದಾರೆ, ಅವ್ರನ್ನ ಮೆರೆಸಿದ ಜನರೆಲ್ಲ ಅವನನ್ನ ತುಳಿದಾಕ್ತಾ ಇದ್ದಾರೆ. ಯಾರ್ಯಾರು ಅವನನ್ನ ರೋಲ್ ಮಾಡೆಲ್ ಅನ್ಕೊಂಡಿದ್ರು ಅವರೇ ಅವನನ್ನ ಚೀ ಮಾರಿ ಹಾಕ್ತಾ ಇದ್ದಾರೆ. ಈ ಸಹಾಯಕ್ಕೆ ನಾನ್ ನಿಮ್ಗೆ ಏನ್ ಕೊಡ್ತೀನಿ ಅಂತ ಕಮಿಟ್ ಆಗಿದ್ನೋ ಅಷ್ಟು ಕೊಟ್ರೆ ನನಗೆ ನೆಮ್ಮದಿ ಇರಲ್ಲ, ಅದಕ್ಕಿಂತ ಡಬಲ್ ಕೊಡ್ತೀನಿ. ಸಂಜು ಯಾರಿರ್ಬೋದು? ತನಿಷಾ ಮೇಡಮ್ಮ. ಅವ್ರು ಬರೋದಿದ್ರೆ ಕಾಲ್ ಮಾಡಿ ಬರ್ತಾರೆ. ಪ್ರತಾಪ್ ಸರ್ರ? ಅವ್ರು ಯಾಕೆ ಬರ್ತಾರೆ? ವಾಟ್ ಇಸ್ ಸರ್ಪ್ರೈಸ್? ಏನ್ ಸರ್ ನೀವಿಲ್ಲಿ? ಏನೆಲ್ಲ ಇಲ್ಲೇ ಮಾತಾಡ್ ಕಳಿಸ್ತಿರೋ, ಒಳಗೆ ಕರಿ ಅಲ್ವಾ? ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಕುತ್ಕೊಳ್ಳಿ ಸರ್ ಪ್ಲೀಸ್. ಸರ್ ಕುಡಿಯೋದಕ್ಕೆ ಏನಾದರೂ ಕಾಫಿ ಟೀ ಜ್ಯೂಸ್ ಏನಾದರೂ ತಗೋತೀರಾ? ಅದೆಲ್ಲ ಏನು ಬೇಡ. ಎನಿಥಿಂಗ್ ಸ್ಪೆಷಲ್? ಸಮ್ ವಾಟ್ರಿಂಗ್ಸ್. ಏನು ಸರ್ ತಮಾಷೆ ಮಾಡ್ತಾ ಇದ್ದೀರಾ? ಡ್ಯೂಟಿ ಟೈಮಲ್ಲಿ ಯಾರಾದರೂ ಕುಡಿತಾರಾ? ಕುಡಿಲೇಬೇಕಂದ್ರೆ ಡ್ಯೂಟಿಯಿಂದ ಆಫ್ ತಗೋತೀನಪ್ಪ. ಕುಡಿಯೋಕೆ ಯಾರಾದರೂ ಆಫ್ ತಗೋತಾರಾ? ಇಲ್ಲ ಅಂದರೆ ನಿನ್ನ ಎಜುಕೇಷನು ಫಾರಿನ್ನು ಎಲ್ಲ ಬಿಟ್ಟು ಜೈಲ್ ಕಂಬಿಯಿಂದ ಇರ್ತೀಯ. ಯೋಚನೆ ಮಾಡು. ಸರ್ ಸರ್ ನಾನು ನಿಮ್ಮನ್ನು ತುಂಬ ಒಳ್ಳೆಯವರು ಅಂದ್ಕೊಂಡಿದ್ದೆ ಸರ್, ಯಾಕೆ ಸರ್ ಹೀಗೆ ಮಾಡ್ತಾ ಇದ್ದೀರಾ? ಒಳ್ಳೆಯವನು ಜೈಲಲ್ಲಿದ್ದಾನೆ, ನಾನಾಗಲ್ಲ. ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡಬೇಡ. ಇಂಡಿಯಾದಲ್ಲಿರೋ ಎಲ್ಲ ಸ್ಟೇಷನ್ಗೂ ನಿನ್ನ ಡೀಟೇಲ್ ಹೋಗುತ್ತೆ. ಆಮೇಲೆ ಏನು ಮಾಡ್ತೀಯ? ನನ್ನ ನಂಬರ್ ಸೇವ್ ಮಾಡಿದ್ದೀನಿ, ಫೋನ್ ಮಾಡು, ಮರಿಬೇಡ. ಬರಲ ಬಾಬಾಯ್. ನಾನು ಯಾಕೆ ನನ್ನ ರಾಜೀವ ಜೈಲ್ಗೆ ಹೋಗ್ಲಿ ಅಂತ ಬಯಸ್ಲಿ? ರಾಜೀವ ನನ್ನ ಗಂಡ, ಪೊಲೀಸ್ ಅಪ್ಪ ನನ್ನ ಪ್ರಾಣ. ಅವ್ರನ್ನ ನಾನು ಜೈಲ್ ಸೇರೋ ಮಾಡ್ತೀನ. ನಿಲ್ಸ, ಸಾಕು ನಿಲ್ಸ, ನಿನ್ ನಾಟಕದ ಮಾತ್ಕೊಳ್ಳ. ನಾನು ಬಂದು ಹೀಗೆ ಕೇಳಿದ್ರೆ ಹೀಗೆ ಉತ್ತರ ಕೊಡ್ಬೇಕು ಅಂತ ಎಲ್ಲರೂ ಕರೆಕ್ಟ್ ಆಗಿ ಪ್ರಿಪೇರ್ ಆಗಿ ನಿಂತಿದ್ದೀರಾ ಅಲ್ವಾ? ಸ್ನೇಹಕ್ಕ, ನೀವೀಗ ಮಾತಾಡ್ತಿರೋದು ನಿಮ್ ಬುದ್ಧಿನ ಅಥವಾ ನಿಮ್ ಬುದ್ಧಿ ಮೇಲೆ ಬೇರೆ ಯಾರಾದ್ರೂ ಸವಾರಿ ಮಾಡ್ತಿದಾರೋ ನನಗ್ ಗೊತ್ತಿಲ್ಲ. ಇದನ್ನೆಲ್ಲ ನಿಮ್ ತಲೆಗೆ ಯಾರಾದ್ರೂ ತುಂಬು ಕಳಿಸಿರ್ಬೋದು, ಆದ್ರೆ ನನ್ನ ಪೊಲೀಸ್ ಅಪ್ಪ ನನಗ್ ಸಿಗ್ಬೇಕು ಅಂತ ನಾನು ಅವ್ರನ್ನ ಸ್ಟೇಷನ್ ಕಳಿಸ್ತೀನ, ಅವ್ರ ಮೇಲೆ ಕೇಸ್ ಹಾಕ್ತೀನ. ಇಷ್ಟೆಲ್ಲ ಮಾಡೋ ಅಂತ ಬುದ್ಧಿವಂತಿಕೆ ನನಗಿದ್ಯಾ? ನೋಡಿ ಸ್ನೇಹಕ್ಕ, ನನ್ನ ಪೊಲೀಸ್ ಅಪ್ಪ ನನಗೆ ಸಿಗ್ಬೇಕು ಅನ್ನೋ ಉದ್ದೇಶ ನನಗಿದ್ರೆ ನನ್ನ ಹತ್ರ ಸಾವಿರ ಕಾರಣಗಳಿದೆ. ಮೊದಲು ನನಗೆ ತಾಳಿ ಕಟ್ಟಿದ ಗಂಡು ನನ್ನ ಪೊಲೀಸ್ ಅಪ್ಪ.